are completed. Rise of Mafia in 1960s. Okay, 1960s Mafia rise at the time. Oh, long ago. Long ago, you're going to have to go. Go, go, go. ಮರುಣ್ ಕುಮಾರ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರಿಯರ್ಸ್ ಅರುಣ್. ಸೊ ಫ್ರೆಂಡ್ಸ್, ಇವತ್ತು ಯಾವ ವಿಡಿಯೋ ರಿಯಾಕ್ಟ್ ಮಾಡ್ತಾ ಇದೀವಿ ಅಂದ್ರೆ, ಇವತ್ತು ನಮ್ಮ ಉಪೇಂದ್ರ ಅವರ 53ನೇ ಬರ್ಡೇ. ಸೊ ಅದ್ರ ಪರವಾಗಿ ಕಬ್ಜಾ ಅನ್ನೋ ಮೂವಿದು ಒಂದು ಮೋಷನ್ ಪೋಸ್ಟರ್ ಬಿಟ್ಟಿದ್ದಾರೆ. ಸೊ ನಿಮ್ಗೆ ಗೊತ್ತಿದೆಯಲ್ಲ, ಕಬ್ಜಾ ಅಲ್ಲಿ ನಮ್ಮ ಉಪೇಂದ್ರ ಮತ್ತೆ ಸುದೀಪ್ ಕಾಂಬಿನೇಷನ್ ಇರೋ ಮೂವಿ. ಸೊ ಆ ಮೂವಿದು ಫಸ್ಟ್ ಮೋಷನ್ ಪೋಸ್ಟರ್ ಬಿಡ್ತಿದ್ದಾರೆ ಅನಿಸ್ತಿದೆ ನನ್ನ ಪ್ರಕಾರ. ಲೈಕ್ ನಾನು ನೋಡ್ತಾರ ಫಸ್ಟ್ ಮೋಷನ್ ಪೋಸ್ಟರ್ ಇದು. ಸೊ ಇದರಲ್ಲಿ ಡೈರೆಕ್ಷನ್ ಗೊತ್ತಲ್ಲ ಯಾರು ಅಂತ, ಡೈರೆಕ್ಷನ್ ಬಂದ್ಬಿಟ್ಟು ಆರ್ ಚಂದ್ರು, ದೆನ್ ಪ್ರೊಡಕ್ಷನ್ ಬಂದ್ಬಿಟ್ಟು ಪ್ರೊಡಕ್ಷನ್ ಹೌಸ್ ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್. ಓಕೆ, ಪ್ರೆಸೆಂಟೆಡ್ ಬೈ ಎಂ ಟಿ ಬಿ ನಾಗರಾಜ್, ಪ್ರೊಡ್ಯೂಸರ್ ಬಿ ಆರ್ ಚಂದ್ರಶೇಖರ್. ಓಕೆ ಸಾರಿ, ಪ್ರೊಡ್ಯೂಸರ್ ಆರ್ ಚಂದ್ರಶೇಖರ್, ಬಿ ಆರ್ ಅಲ್ಲ, ಆರ್ ಚಂದ್ರಶೇಖರ್. ದೆನ್ ಎಕ್ಸಿಕ್ಯೂಟಿವ್ ಮುನೀಂದ್ರ ಕೆ ಪುರ. ದೆನ್ ಸ್ಟಾರಿಂಗ್ ಉಪೇಂದ್ರ, ಶ್ರೀನಿವಾಸರಾವ್ ಕೋಟ, ಪ್ರಕಾಶ್ ರಾಜ್, ದೆನ್ ಸುದೀಪ್ ಅವರು ಈ ಮೂವಿಯಲ್ಲಿ ಒಂದು ಕ್ಯಾರೆಕ್ಟರ್ ಇದ್ದಾರೆ ಅಂತ ಹೇಳ್ತಿದ್ರು. ಬಟ್ ನಿಮ್ಗೆ ಅದ್ರ ಬಗ್ಗೆ ನಾವು ಡೀಪ್ ಆಗೋದಿದೆ, ಸ್ವಲ್ಪ ಕಮೆಂಟ್ ಮಾಡಿ. ಸೊ ಅದು ಅದಕ್ಕಿಂತ ಮುಂಚೆ ಇವತ್ತು ಅವರ 53ನೇ ಬರ್ಡೇ ನಮ್ಮ ಉಪೇಂದ್ರ ಅವರಿಗೆ. ಸೊ ಅವರಿಗೆ ಫಸ್ಟ್ ನಮ್ಮ ಕಡೆ ಮತ್ತು ನಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದ ಹ್ಯಾಪಿ ಬರ್ಡೇ ಉಪೇಂದ್ರ ಸರ್. ಸರ್, ದೆನ್ ಮ್ಯೂಸಿಕ್ ಬಂದ್ಬಿಟ್ಟು ರವಿ ಬಸೂರವರು. ಓಕೆ, ದೆನ್ ಸಿನಿಮಾಟೋಗ್ರಫಿ ಎ ಜೆ ಶೆಟ್ಟಿ, ಆರ್ಟ್ ಶಿವಕುಮಾರ್, ಎಡಿಟರ್ ಮಹೇಶ್ ರೆಡ್ಡಿ, ದೆನ್ ಆ್ಯಕ್ಷನ್ ಪೀಟರ್ ಹೈನ್. ಓ, ಪೀಟರ್ ಹೈನ್ ಅವರ ಲೈಕ್ ಇದು ಸ್ಟಂಟ್ ಬಂದ್ಬಿಟ್ಟು. ಓಕೆ, ಸೊ ಹಂಗಾದ್ರೆ ಸೂಪರ್ ಆಗಿರುತ್ತೆ, ಅದರಲ್ಲಿ ಹೆವಿ ಸ್ಟಂಟ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ದೆನ್ ಆನಂದ್ ಆಡಿಯೋಸ್ ಅವರು ರಿಲೀಸ್ ಮಾಡ್ತಿದ್ದಾರೆ. ಓಕೆ, ಸೊ ಇದ್ರದ್ದು ಒಂದು ಮೋಷನ್ ಪೋಸ್ಟರ್ ಬಿಟ್ಟಿದ್ದಾರೆ. ಸೊ ಆ ಮೋಷನ್ ಪೋಸ್ಟರ್ ಹೆಂಗಿದೆ ಅಂತ ಸ್ವಲ್ಪ ವಾಚ್ ಮಾಡೋಣ. ಓಕೆ, ಲೆಟ್ಸ್ ವಾಚ್. ಓಕೆ, ಲೈಕ್ ಇವಾಗ ಜಸ್ಟು 11 ಗಂಟೆ ಹಂಗೆ ರಿಲೀಸ್ ಆಗಿರೋದು. ಆಲ್ಮೋಸ್ಟ್ 50,000 ಮೆಂಬರ್ಸ್ ವಾಚ್ ಮಾಡಿದ್ದಾರೆ, 12,000 ಲೈಕ್ಸ್ ಆಗಿದೆ. ಓಕೆ, ವಿಡಿಯೋದು ಲಿಂಕು ನಾನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ ಫುಲ್ ವಿಡಿಯೋದು, ನೀವು ಅಲ್ಲಿ ಹೋಗ್ಬಿಟ್ಟು ವಾಚ್ ಮಾಡ್ಬೋದು. ಸೊ ನಾವೇನು ಮಾಡೋಣ, ಫಸ್ಟು ಈ ವಿಡಿಯೋ ಹೆಂಗಿದೆ ಅಂತ ಚೆಕ್ ಮಾಡೋಣ. ಓಕೆ, ಲೆಟ್ಸ್ ಪ್ಲೇ ಮ್ಯೂಸಿಕ್ ಆನಂದ್ ಆಡಿಯೋಸ್. ಹೇಳ, ನನ್ನ ಆನಂದ್ ಆಡಿಯೋಸಲ್ಲಿ ಮ್ಯೂಸಿಕ್ ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್. ಎಂ ಟಿ ಬಿ ನಾಗರಾಜ್ ಎಂಟರ್ಪ್ರೈಸಸ್ ಫುಲ್ಲು ಬೆಂಕಿ ಇಂಟ್ರೆಸ್ಟ್ ಗೈಸ್. ಫ್ರೆಂಡ್ಸ್, ಇಲ್ಲಿ ನೋಡಿ, ಆಲ್ಮೋಸ್ಟ್ 74.7% ಆರ್ ನಾಟ್ ಸಬ್ಸ್ಕ್ರೈಬ್ಡ್ ಅಂತ ತೋರಿಸ್ತಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನಾನು ವಿಡಿಯೋ ಪೋಸ್ಟ್ ಮಾಡುವಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ, ಆಮೇಲೆ ನನ್ನ ವಿಡಿಯೋಸ್ ವಾಚ್ ಮಾಡ್ಬೋದು. ಇವಾಗ ವಿಡಿಯೋಗೆ ಹೋಗೋಣ. ಕಂಪ್ಲೀಟು ರೈಸ್ ಆಫ್ ಮಾಫಿಯಾ ಇನ್ 1960s. ಓಕೆ, 1960s ಮಾಫಿಯಾ ರೈಸ್ ಆಗುತ್ತೆ ಆ ಟೈಮಲ್ಲಿ. ಓ, ಲಾಂಗ್ 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 ಅದೊಂಥರ ಕಡಿಕಾ ಥರ ಇದೆ. ಸೂಪರ್ ಸೂಪರ್, ಹ್ಯಾಪಿ ಬರ್ಡೇ ರಿಯಲ್ ಸ್ಟಾರ್ ಉಪೇಂದ್ರ, ಇಂಡಿಯನ್ ರಿಯಲ್ ಸ್ಟಾರ್ ಉಪೇಂದ್ರ. ಟೀಸರ್ ಆನ್ ದಿವಾಲಿ. ಓಕೆ, ದಿವಾಲಿ ಟೀಸರ್ ಬರ್ತಿದೆ. ಡೈರೆಕ್ಟೆಡ್ ಬೈ ಆರ್ ಚಂದ್ರು, ತೆಲುಗು, ತಮಿಳು, ಹಿಂದಿ, ಮಲಯಾಳಂ. ಓಕೆ, ಸೊ ಕಬ್ಜಾ ಬಂದ್ಬಿಟ್ಟು ಪ್ಯಾನ್ ಇಂಡಿಯಾ ಮೂವಿ ಅನ್ಸ್ತಿದೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇಂಡಿಯಾ ಸಿನಿಮಾ ವರ್ಲ್ಡ್ ವೈಡ್, ರಿಲೀಸಿಂಗ್ ಆನ್ ರಿಲೀಸಿಂಗ್ ಇನ್ 2022. ಓಕೆ, ಸೊ ಗೈಸ್, ಇದು ಬಂದ್ಬಿಟ್ಟು ಪ್ಯಾನ್ ಇಂಡಿಯಾ ಮೂವಿ. ಓಕೆ, ಏನಿದು ಲೈಕ್ ನಮ್ಮ ಕನ್ನಡ ಫಿಲಿಮ್ ಇವಾಗ ಎಲ್ಲ ಮೂವೀಸು ಬಂದ್ಬಿಟ್ಟು ಪ್ಯಾನ್ ಇಂಡಿಯಾ ಮಾಡಕ್ಕೆ ನೋಡ್ತಿದ್ದಾರೆ. ಬಿಕಾಸ್ ಎಲ್ಲ ಲ್ಯಾಂಗ್ವೇಜ್, ಇವಾಗ ತೆಲುಗು ಆದ್ರೂ ಅಷ್ಟೇ ಅವರು ಪ್ಯಾನ್ ಇಂಡಿಯಾ ಮಾಡ್ತಿದ್ದಾರೆ, ಮಲಯಾಳಂ ಅಷ್ಟು ಇಷ್ಟೊಂದು ಮೂವಿ ರಿಲೀಸ್ ಆಗ್ತಿದೆ. ಬಟ್ ನಾವು ಕನ್ನಡವ್ರು ಮಾತ್ರ ಯಾಕೆ ಸುಮ್ಮನೆ ಇರಬೇಕು, ನಾವು ಮಾಡೋಣ. ಲೈಕ್ ಎಲ್ಲರೂ ನಮ್ಮ ಭಾಷೆ ಫಿಲಿಮು ಎಲ್ಲ ಕಡೆನೂ ಎಲ್ಲರೂ ವಾಚ್ ಮಾಡಲಿ. ಸೊ ಈ ಮೂವಿಯಲ್ಲಿ ನೋಡಿದ್ರೆ ಲೈಕ್ ಜಸ್ಟ್ ಒಂದು ಮೋಷನ್ ಪೋಸ್ಟ್ ಅಷ್ಟೇ ಬಿಟ್ಟಿರೋದು. ಸೊ ಇದರಲ್ಲಿ ಜಸ್ಟು ಒಂದು ಸ್ವಲ್ಪ ಲೈಕ್ 1960 ಸೀನ್ ಎಲ್ಲ ತೋರಿಸ್ತಿದ್ದಾರೆ. ಉಪೇಂದ್ರ ಹಳೆ ಸ್ಟೈಲ್ ಇದೆಯಲ್ಲ, ಆ ಒಂದು ರೇಂಜು. ಬಿಕಾಸ್ ನಿಮ್ಗೆ ಗೊತ್ತಿದೆ ಲೈಕ್ ಆಲ್ಮೋಸ್ಟ್ ಉಪೇಂದ್ರ ಫಿಲಿಮ್ ಇಂಡಸ್ಟ್ರಿ ಬಂದ್ಬಿಟ್ಟು 25 ವರ್ಷ ಆಗ್ತಿದೆ. ಓಕೆ, 25 ಇಯರ್ಸ್, ಮೋರ್ ದೆನ್ 50 ಫಿಲಮ್ಸ್ ಮಾಡಿದ್ದಾರೆ, 10 ಫಿಲಮ್ ಡೈರೆಕ್ಷನ್ ಮಾಡಿದ್ದಾರೆ. ಸೊ ಅವ್ರಿಗೆ ಇದೊಂದು ಲೈಕ್ ಒಂದು ಗುಡ್ ಮಾರ್ಕ್ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಇದ್ರಲ್ಲಿ ನೋಡ್ಬೋದು, ಫಸ್ಟು ನಮ್ಮ ಕನ್ನಡ ಫಿಲಿಮ್ ಇಂಡಸ್ಟ್ರಿಲಿ ಆ ಫಸ್ಟು ಮಚ್ಚಿಡೆ ಕಳಿಸಿದ್ದು ಯಾರು ಹೇಳಿ, ನಮ್ಮ ಉಪೇಂದ್ರ ಅವರೇ, ನಮ್ಮ ಶಿವರಾಜ್ ಕುಮಾರಿ. ಅಂಥ ಒಂದು ಮನುಷ್ಯ ಈ ಫಿಲಿಮಲ್ಲಿ ನೋಡಿದ್ರೆ ಲೈಕ್ ಲಾಂಗಲ್ಲಿ ಹಿಡ್ಕೊಂಡಿದ್ದಾರೆ.
ಅವರ ಡೈರೆಕ್ಷನ್ ನಮ್ಗೆ ತುಂಬಾ ಇಷ್ಟ ಇದೆ. ಅದು ಈ ಮೂವಿನ ನೋಡಬೇಕು, ಟೀಸರ್ ಇನ್ನ ಬರ್ತಿದೆ, ಲೈಕ್ ದಿವಾಲಿ ಟೀಸರ್ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಮೂವಿ ಬಂದ್ಬಿಟ್ಟು 2022 ಅಲ್ಲೇ ಇರೋದು. ಓಕೆ, ಇದರಲ್ಲಿ ಸುದೀಪ್ ನೆಕ್ಸ್ಟ್ ಗೊತ್ತಾಗಬೇಕು ಏನ್ ಸೀನು ಅಂತ. ಉಪೇಂದ್ರನ ಹೀರೋ ಅಥವಾ ಸುದೀಪ ಹೀರೋ ಅಥವಾ ಇಬ್ರು ಹೀರೋ ಬ್ರದರ್ಸ್ ಸಿಸ್ಟರ್ ಲೈಕ್ ಸಾರಿ ಬ್ರದರ್ಸ್ ಬ್ರದರ್ ಕ್ಯಾರೆಕ್ಟರ್ಸ್ ಏನಂತೆಲ್ಲ ವಾಚ್ ಮಾಡಬೇಕಾಗುತ್ತೆ. ಸೊ ಅವಾಗಲೇ ಗೊತ್ತಾಗೋದು. ನಿಮಗೆ ಇದ್ರ ಬಗ್ಗೆ ಏನೋ ಸ್ವಲ್ಪ ಐಡಿಯಾಸ್ ಇದ್ರೆ ಸ್ವಲ್ಪ ಕಮೆಂಟ್ ಮಾಡಿ. ನಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾರೆ, ಓಕೆ, ನನಗೆ ಅದು ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಲೈಕ್ ಫುಲ್ ಡೀಟೇಲ್ಸ್ ಕೊಡ್ತಾರೆ, ಈ ಥರ ಎಲ್ಲ ಇದೆ ಅಂತ, ಇಷ್ಟೊಂದು ಫಿಲಮ್ಸ್ ಎಲ್ಲ ಇದೆ. ನೀವು ಲಾಸ್ಟ್ ಮೂವಿ ಲಾಸ್ಟ್ ವಿಡಿಯೋ ವಾಚ್ ಮಾಡ್ಬೋದು ನಮ್ಮ ದರ್ಶನ್ ಅವ್ರದ್ದು. ಸೊ ಅದರಲ್ಲಿ ಒಬ್ಬ ಲೈಕ್ ಸಬ್ಸ್ಕ್ರೈಬರ್ ಗೊತ್ತಿಲ್ಲ, ಬಟ್ ಒಬ್ಬ ಕಮೆಂಟ್ ಹಾಕಿದ್ದಾರೆ ಒಬ್ರು, ಓಕೆ, ತುಂಬ ಲೈಕ್ ದರ್ಶನ್ ಯಾವ್ಯಾವ ಮೂವಿ ಆ್ಯಕ್ಟ್ ಮಾಡಿದ್ದಾರೆ ಅಂತೆಲ್ಲ. ಸೊ ಅದೇ ಥರ ಈ ಉಪೇಂದ್ರ ಫ್ಯಾನ್ಸ್ ಯಾರ ಇದ್ರೆ ಸ್ವಲ್ಪ ಕಮೆಂಟ್ ಮಾಡಿ, ಓಕೆ. ಸೊ ನಮಗೂ ಗೊತ್ತಾಗುತ್ತೆ ಅವ್ರ ಬಗ್ಗೆ ಫುಲ್ ಡೀಪ್ ಆಗಿ. ಓಕೆ, ನಾನು ಅಷ್ಟೊಂದೇನು ಲೈಕ್ ಮೂವೀಸ್ ರೆಗ್ಯುಲರ್ ಆಗಿ ವಾಚ್ ಮಾಡ್ತಿಲ್ಲ. ಓಕೆ, ನಮ್ಗೆ ಫ್ರೀ ಟೈಮ್ಸ್ ಇವಾಗ ನಾವು ವಾಚ್ ಮಾಡ್ತಾ ಇದೀವಿ ಅಷ್ಟೇ. ಬಟ್ ಇವಾಗ ಯೂಟ್ಯೂಬ್ ಮೇಲೆ ಸ್ಟಾರ್ಟ್ ಆದಮೇಲೆ ಮೂವೀಸ್ ಎಲ್ಲ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಸೊ ನಮ್ಗೆ ಅಷ್ಟೊಂದು ಐಡಿಯಾಸ್ ಇಲ್ಲ. ನಿಮ್ಗೇನೋ ಇದ್ರ ಬಗ್ಗೆ ಫುಲ್ ಐಡಿಯಾಸ್ ಇದ್ರೆ ಸ್ವಲ್ಪ ಕಮೆಂಟ್ ಮಾಡಿ, ಓಕೆ, ನನಗೆ ಸ್ವಲ್ಪ ತಿಳಿಸಿ ಇದರಲ್ಲಿ ಏನಾದರೂ ಲೈಕ್ ಏನದು ಇನ್ನು ಇದರಲ್ಲಿ ಯಾರು ಹೀರೋ, ಉಪೇಂದ್ರ ಅಥವಾ ಸುದೀಪ ಅಂತ ಸ್ವಲ್ಪ ಕಮೆಂಟ್ ಮಾಡಿ. ಉಪೇಂದ್ರ ವಿಲ್ಲನ್ ಆಗಿ ಎಷ್ಟೊಂದು ಮೂವೀಸಲ್ಲ ಆ್ಯಕ್ಟ್ ಮಾಡಿದ್ದಾರೆ. ತೆಲುಗು ಮೂವೀಸಲ್ಲಿ ನೀವು ನೋಡಿರ್ಬೋದು ಅಲ್ಲು ಅರ್ಜುನ್ ಆಪೋಸಿಟ್ ಕ್ಯಾರೆಕ್ಟರ್ ಆಗಿ ಎಲ್ಲ ಆ್ಯಕ್ಟ್ ಮಾಡಿದರು. ಸೊ ಇವರು ವಿಲ್ಲನ್ ಆಗಿ ಆ್ಯಕ್ಟ್ ಮಾಡ್ತಾರೆ. ನಮ್ಮ ಸುದೀಪು ಅಷ್ಟೇ, ಅವರು ಎಷ್ಟೊಂದು ಫಿಲ್ಮಲ್ಲಿ ವಿಲ್ಲನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಅದೇ ಒಂದು ಕನ್ಫ್ಯೂಷನ್, ಇವರಿಬ್ಬರಲ್ಲಿ ಯಾರು ಈ ಮೂವಿದು ರಿಯಲ್ ಹೀರೋ? ಓಕೆ, ಬಟ್ ನಮ್ಮ ಇವತ್ತು ಬಂದ್ಬಿಟ್ಟು ನಮ್ಮ ಉಪೇಂದ್ರ ಅವ್ರ ಬರ್ಡೇ ಅಲ್ವಾ, ಸೊ ಅವ್ರಿಗೋಸ್ಕರ ಈ ಒಂದು ಮೋಷನ್ ಪೋಸ್ಟರ್ ಬಿಟ್ಟಿರೋದಂತೆ ಅನಿಸ್ತಿದೆ ಈ ಕಬ್ಸಾ ಟೀಮ್ ಕಡೆಯಿಂದ. ಸೊ ಎನಿವೇ ಇಟ್ ಈಸ್ ಗುಡ್, ಓಕೆ, ಚೆನ್ನಾಗಿದೆ. ಲೈಕ್ ಮೋಷನ್ ಪೋಸ್ಟ್ರಲ್ಲಿ ಒಂದು ಹಳೆ ಸೀನು ಎಲ್ಲ ತೋರಿಸ್ತಿದ್ದಾರೆ, ಬೆಂಕಿ ಫುಲ್ ಆಲ್ ರೌಂಡ್, ಬುಲೆಟ್ ಇದೆ, ಹಳೆ ಬುಲೆಟ್ಟು, ಓಕೆ, ರಾಯಲ್ ಎನ್ಫೀಲ್ಡ್, ದೆನ್ ಕುದುರೆ ತೋರಿಸ್ತಿದ್ದಾರೆ ಈ ಸೀನಲ್ಲಿ ಸ್ವಲ್ಪ, ಆಮೇಲೆ ರೈಸ್ ಆಫ್ ಮಾಫಿಯಾ ಅಂತೆಲ್ಲ ತೋರಿಸ್ತಿದ್ದಾರೆ, ಮಾಫಿಯಾ ರಿಲೇಟೆಡ್ ಮೂವಿನ ಅಂತೆಲ್ಲ ಅನಿಸ್ತಿದೆ. ಬಿಕಾಸ್ ನೀವಲ್ಲಿ ನೋಡ್ಬೋದು ರೈಸ್ ಆಫ್ ಮಾಫಿಯಾ ಅಂತ ತೋರಿಸ್ತಿದ್ದಾರೆ, ಒಂದು ದೊಡ್ಡ ಮಚ್ಚಿಡ್ಕೊಂಡು ಚಲ ಖಡ್ಗ ಅವರು, ಓಕೆ, ಸೊ ಲಾಂಗ್ ಅಂತಲೇ ಹೇಳೋಣ, ಓಕೆ. ಸೊ ಅದನ್ನ ಹಿಡ್ಕೊಂಡು ಒಂದು ಫೈಟ್ ಸೀನ್ ಒಂದು ಪೋಸ್ಟರ್ ತೋರಿಸಿದ್ದಾರೆ ಇಲ್ಲಿ. ಫುಲ್ಲು ಎಲ್ಲ ಕಡೆ ಬೆಂಕಿ ಹಚ್ಚಿ ಕಾರೆಲ್ಲ ಲೈಕ್ ಕಾರೆಲ್ಲ ಬೆಂಕಿ ಹಚ್ಚಿದ್ದಾರೆ, ಓಕೆ. ಸೊ ಆ ಥರ ಒಂದು ಮೋಷನ್ ಪೋಸ್ಟರ್ ಅಷ್ಟೇ ಬಿಟ್ಟಿರೋದು, ಬೇರೆ ಏನು ಜಾಸ್ತಿ ಅಷ್ಟೊಂದೇನು ಐಡಿಯಾ ಕೊಟ್ಟಿಲ್ಲ ಮೂವಿ ಬಗ್ಗೆ. ಯಾಕಂದರೆ ಇವತ್ತು ಹೇಳಿದ್ನಲ್ಲ ಅವ್ರ ಬರ್ಡೇ, ಸೊ ಅವ್ರಿಗೋಸ್ಕರ ಈ ಒಂದು ವಿಡಿಯೋ ಕಬ್ಜಾ ಟೀಮ್ ಕಡೆಯಿಂದ ಬಿಟ್ಟಿರೋದು. ಅಲ್ಲದೆ ಬೇರೆ ಮೇನ್ ಆಗಿ ಇಲ್ಲಿ ನೋಡಬೇಕು ಅಂದರೆ ನನ್ನ ಪ್ರಕಾರ ಇದು ಯಾವುದೋ ಮಾರ್ಕೆಟಲ್ಲಿ ಒಂದು ಫೈಟ್ ನಡೀತಾ ಇರೋದು ಅನಿಸ್ತಿದೆ, ಓಕೆ. ಸೊ ನೀವು ನೋಡ್ಬೋದು ಇಲ್ಲಿ ಫುಲ್ ಬೆಂಕಿ ಮತ್ತು ಕಾರು, ಆಲೆ ಅಂಬಾಸಿಡರ್ ಕಾರ್ ನಚವ್ರೆ, ದೆನ್ ಎರಡು ರಾಯಲ್ ಎನ್ಫೀಲ್ಡ್, ಟೋಟಲ್ 3 ರಾಯಲ್ ಎನ್ಫೀಲ್ಡ್ ನೋಡಿದೆ ಇದರಲ್ಲಿ, ಓಕೆ, ಅದೇ ಮೇನ್ ಹೈಲೈಟ್ ಆಗಿದೆ ಇಲ್ಲಿ. ಆಮೇಲೆ ಇಬ್ಬರು ಎರಡೆರಡು ಬೈಕಲ್ಲಿ 4 ಜನ ಕೂತ್ಕೊಂಡು ಬರ್ತಿದ್ದಾರೆ ಗನ್ ಹಿಡ್ಕೊಂಡು, ಹಳೆ ಕಾಲದ ಗನ್ನು, ಓಕೆ. ಸೊ ಅಷ್ಟೇ ಇದರಲ್ಲಿ ಬಿಟ್ಟಿರೋದು ಈ ಒಂದು ಸ್ಮಾಲ್ ಫಸ್ಟ್ ಲುಕ್ ಅಂತಲೇ ಹೇಳ್ಬೋದು ಪೋಸ್ಟರ್, ಓಕೆ, ಮೋಷನ್ ಪೋಸ್ಟರಲ್ಲಿ ಬಿಟ್ಟಿದ್ದಾರೆ, ಓಕೆ. ಸೊ ಇಷ್ಟು ಹೇಳಿ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಬಿಕಾಸ್ ಮೋಷನ್ ಪೋಸ್ಟರ್ ಅಷ್ಟೊಂದೇನು ನಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಜಾಸ್ತಿ ಏನು ಸಿಗ್ತಿಲ್ಲ. ಇದರಲ್ಲಿ ಏನೇನಿದೆ ಲೈಕ್ ಕ್ಲೌಡು ಒಂಥರ ಮಳೆ ಏನದು ಮಳೆ ಬರೋ ಥರ ಕ್ಲೌಡಿ ಆಗಿದೆ ಅಷ್ಟೇ, ಓಕೆ. ಇದೊಂದು ಗ್ರಾಫಿಕ್ ಅಂತಲೇ ಹೇಳ್ಬೋದು, ಒಂದು ಕಾರ್ಟೂನ್ ಬೇಸ್ಡ್ ಒಂದು ಮೋಷನ್ ಪೋಸ್ಟರ್ ಬಿಟ್ಟಿದ್ದಾರೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಡಿಸ್ಲೈಕ್ ಮಾಡಿ, ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಇದೆ, ನೀವು ಬೇಕಾದ್ರೆ ಅಲ್ಲಿ ಫಾಲೋ ಮಾಡ್ಬೋದು, ಓಕೆ. ನಿಮ್ಮ ಕಮೆಂಟ್ಸ್ ಅಲ್ಲೂ ನನಗೂ ಮೆಸೇಜ್ ಮಾಡ್ಬೋದು, ಓಕೆ. ಸೊ ಇಷ್ಟು ಹೇಳಿ ವಿಡಿಯೋ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಸೈನಿಂಗ್ ಆಫ್ 4 ಇಯರ್ಸ್ ಅವರು.